ನೆಕ್ಸ್ಟ್ ಬಂದು ಲಕ್ಷ್ಮೀಶ್ ಶಂಕರ್. ಇದು ಎಲ್ಲ ಎಕ್ಸ್ ಏನಿದೆ ಇದ್ರ ನಂಗೆ ಡೌಟ್ ಇದೆ, ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ ಅಂಡ್ ಎಸ್ ಎಚ್ ಮಧ್ಯದಲ್ಲಿದೆ. ಸಿಂಗಲ್ ನೇಮ್ ಇದೇ ಥರ ಕಮೆಂಟ್ ಮಾಡಿದಿರಿ, ಸೊ ಕರೆಕ್ಟಾಗಿ ಟೋಟಲ್ ಕಮೆಂಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ಚೆಕ್ ಮಾಡಿದ್ದೀನಿ. ಸೊ ಲಕ್ಷ್ಮೀಶ್ ಕೂಡ ಸೇಮೇನೆ. ಲಕ್ಷ್ಮೀಶ್ ಯಾವ ರೀತಿ ಕರೀತಾರೆ ಅಥವಾ ಲಕ್ಷ್ ಏನಿದೆ ಅದು, ಮತ್ತು ಎಕ್ಸ್ ಆಲ್ಫಾಬೆಟ್ ಯೂಸ್ ಮಾಡಿ ತುಂಬ ರೇರ್ ಆಗಿ ನಿಮ್ಮ ಎಷ್ಟೊಂದು ಜನಗಳ ಅಕ್ಷರದಲ್ಲಿ ಆಲ್ಫಾಬೆಟ್ ಇದು ಏನಿದೆ ಅಂದರೆ ಈ ಅಕ್ಷರ ಏನಿದೆ ಎಕ್ಸ್ ಅನ್ನೋದು. ಎಕ್ಸ್ ಅನ್ನೋದ್ರ ಗುಣ ಏನಿರುತ್ತೆ ಅಂದರೆ ದುಡ್ಡದು ಮನಿ ಲೆಟರ್ ಅಂತ ಹೇಳ್ತೀವಿ. ನಿಮಗೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ, ದುಡ್ಡನ್ನು ಕೂಡ ಕೊಡುತ್ತೆ, ಸಡನ್ನಾಗಿ ಕೆಲಸಗಳಾಗ್ತಾ ಇರುತ್ತೆ, ಸಕ್ಸಸ್ ನಿಧಾನ ಆಗಬಹುದು, ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಆಗುತ್ತೆ, ಓವರಾಲ್ ಬಂದು ಸಕ್ಸಸ್ ಕೊಡುತ್ತೆ. ಅಕ್ಷರಗಳ ಬಗ್ಗೆ ಮಾಹಿತಿ ತುಂಬ ಇಂಪಾರ್ಟೆಂಟ್. ಎಲ್ಲಿಂದ ಹೆಸರು ಸ್ಟಾರ್ಟ್ ಆಗ್ತದೆ, ಎಲ್ಲಿಂದ ಹೆಸರು ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ಲಾಸಸ್ ಕೂಡ ಕಾಣಿಸುತ್ತೆ. ಸ್ಟಾರ್ಟಿಂಗ್ ವಿತ್ ಎಲ್ ಬಂದು ಏನಾಗುತ್ತೆ ಅಂದರೆ ಅಂಥ ಒಳ್ಳೆ ಆಲ್ಫಾಬೆಟ್ ಅಲ್ಲ ಇದು. ನೀವು ಕೆಲಸ ತೆಗಿಯೋದು ಚೆನ್ನಾಗಿರುತ್ತೆ, ಬೇರೆ ಥರ ಕೆಲಸ ಮಾಡಿಸ್ತೀರಾ, ಎಲ್ಲರಿಗೂ ಕಾಂಪ್ರಮೈಸ್ ಆಗ್ತೀರ, ಎಲ್ಲ ಮಾಡ್ತೀರಾ, ಬಟ್ ಏನಂದರೆ ಯಾವಾಗಲೂ ಕೂಡ ಬೇರೆ ಮೇಲೆ ಡಿಪೆಂಡ್ ಆಗ್ತಿರೋ ಮತ್ತು ಲಾಸಸ್ಗಳನ್ನ ಕೂಡ ತೋರಿಸುತ್ತೆ. ಸೊ ಒಂದು ಅಕ್ಷರ ಬಂದು ನಿಮಗೆ ದುಡ್ಡು ಕೊಡ್ತಿದೆ, ಒಂದು ಅಕ್ಷರ ಬಂದ್ಬಿಟ್ಟು ನಿಮ್ಗೆ ಲಾಸ್ಗಳು ಕೊಡ್ತಿದೆ. ಈ ರೀತಿ ಏನಾದರೂ ಮ್ಯಾಚ್ ಆಗ್ತಿತ್ತು ಅಂತಂದರೆ ನನಗೆ ತಿಳಿಸಿ. ಯಾಕಂದರೆ ಇದು ರಿಯಲ್ ಕೇಸಸ್ ತೊಗೊಂಡ್ರೆ ಒಳ್ಳೆಯದು, ಸುಮ್ಮನೆ ನಾವೇನೋ ಹೇಳ್ತಾ ಕೂರೋದಕ್ಕಿಂತ. ಯಾಕಂದರೆ ಆ್ಯಕ್ಯುರೇಸಿಗೇ ಜಾಸ್ತಿ ಇದ್ದು ಜನ ನನಗೆ ಮೆಸೇಜ್ ಮಾಡ್ತಾ ಇರೋದು ಅಂದರೆ ಅಪ್ರಾಪ್ರಿಯೇಟ್ ಆಗಿ ಬರ್ತಿದೆ ಅಂತ. ಇದನ್ನು ಕರೆಕ್ಟೆಡ್ ನೇಮ್ನ ನಾನು ಸ್ವಲ್ಪ ಪ್ರೆಡಿಷನ್ಸ್ ಕೊಟ್ಟಾಗ ನಾನವೇ ಮಾತಾಡಿದ್ರೆ ಒಳ್ಳೆಯದು, ಅಥವಾ ಅಟ್ಲೀಸ್ಟ್ ಫೀಡ್ಬ್ಯಾಕ್ ಮೆಸೇಜ್ ಗೆಸೇಜ್ ಏನಾದರೂ ಒಂದು ಕೊಟ್ಟರೆ ಅಥವಾ ವಾಯ್ಸ್ ಮೆಸೇಜ್ ಏನಾದ್ರು ಕಳಿಸಿದ್ರೆ ನಮಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ನೋಡಿ ಸೇಮ್ ಅದೇ ಥರ ಓವರಾಲ್ ಬಂದಾಗ 37 ಆಯಿತು. 37 ಏನಾಗುತ್ತೆ, 37 ಇಂದ 1 ಆಗುತ್ತೆ ನನಗೆ ನೇಮ್ ಡಿಸೈನ್ ಮಾಡಿರೋದು. 37 ಇಂದ ಏನಾಯಿತು, 1 ಬಂತು. ಒಂದನೇ ನಂಬರ್ ಏನಕ್ಕೆ ಯೂಸ್ ಮಾಡ್ತೀವಿ, ಸ್ವಂತ ಬಿಸ್ನೆಸ್, ವ್ಯಾಪಾರ, ವ್ಯವಹಾರ ಆ್ಯಂಡ್ ಬಿಸ್ನೆಸ್ಗೆ. ಓವರಾಲ್ ಬಂದು ಬಿಸ್ನೆಸ್ಸು ಮತ್ತು ಜೀವನದಲ್ಲಿ ಅಂದರೆ ಲೈಫಲ್ಲಿ ತುಂಬ ಒಂದು ಒಳ್ಳೆ ಪೊಸಿಷನಲ್ಲಿರಬೇಕು, ಸೊಸೈಟಿಲಿ ಒಂದು ಒಳ್ಳೆ ಪೊಸಿಷನ್ ಇರಬೇಕು, ಆ ರೀತಿ ಒಂದು ಏನು ಆಸೆ ಪಡ್ತಾರೋ ಅಂಥವ್ರಿಗೆ ಇದು. ಸೊ ಈ ರೀತಿ ಹೆಸರು ಯೂಸ್ ಮಾಡೋರು ತುಂಬ ಚೆನ್ನಾಗಿ ಕೂಡ ಇರ್ತಾರೆ. ಏನಂದರೆ ಇವರು ಯಾವಾಗಲೂ ಅಂದರೆ ಅಪ್ಪ ಅಮ್ಮನಿಂದ ಸಪ್ರೇಟ್ ಆದಾಗ, ಎಸ್ಪೆಷಲಿ ಅಪ್ಪನಿಂದ, ಸೊ ಫಾದರಿಂದ ಸಪ್ರೇಟ್ ಆದಾಗ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಈ ವ್ಯಕ್ತಿಗೆ. ಯಾರು ಇದು ಉಪಯೋಗಿಸ್ತಾ ಇದ್ದಾರೆ ಆ್ಯಂಡ್ ಜನಗಳು ಅಷ್ಟೇ, ಬೇರೆ ಕಡೆ ಬೇರೆಯವರು ಎಲ್ಲ ಥರ ಜನಗಳು, ಗಂಡು ಹೆಂಗಸರು ಎಲ್ಲರೂ ಕೂಡ ಅವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾವಾಗಲೂ ಜನಗಳ ಕೈಗೆ ಎಟುಕೋ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ ಇವರು. ಬಟ್ ಬರೀ ಲಕ್ಷ್ಮೀಶ್ ಅಂತ ಕರೆದ್ರೆ, ಲಕ್ಷ್ಮೀಶ್ ಅನ್ನೋದು ಏನಿದೆ ಪದ, ಇಷ್ಟು ಮಾತ್ರ ಕರೆದ್ರೆ ಎಕ್ಸ್ದ ಇಂಪ್ಯಾಕ್ಟ್ ಇಲ್ಲ, ಎಲ್ಲೇ KSH ಅಂತ ಬರುತ್ತೆ. ಅದನ್ನು ಕಟ್ ಮಾಡಿ ಕರೆಕ್ಷನ್ ಇದೆ ರೀತಿ ಮಾಡಿದ್ರು ಕೂಡ ಪ್ರೊನೌನ್ಸಿಯೇಷನಲ್ಲಿ ಅಂದರೆ ಯಾವ ರೀತಿ ಪದ ಬರುತ್ತೆ ಅದರಲ್ಲಿ, ಸೊ SH ಇಲ್ಲ ಅನ್ಕೊಡೋದು ಮಿಕ್ಸ್ ಆಗೇ ಆಗುತ್ತೆ. ಬಟ್ ಅದನ್ನು ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ SH ಪಕ್ಕದಲ್ಲಿದೆ, ಎಂಡಿಂಗಲ್ಲಿದೆ. ಬರೀ ಲಕ್ಷ್ಮೀಶ್ ಅಂತ ಮಾತ್ರ ಕರೆದ್ರೆ, ಕುಮಾರನ್ನು ಸೇರಿಸಲಿಲ್ಲ ಅಂದಾಗ 22 ಬರುತ್ತೆ. ಸೊ 22 ಏನಾಗುತ್ತೆ, 22 ಯಾವಾಗಲೂ ಸ್ವಲ್ಪ ಇರಿಟೇಷನ್, ಕೋಪ, ಆ್ಯಂಗರ್, ಫ್ರಸ್ಟ್ರೇಷನ್ ಆ್ಯಂಡ್ ಮೂಡ್ ಸ್ವಿಂಗ್ನ ಕೂಡ ಕೊಡುತ್ತೆ. ಯಾರ ಮಾತನ್ನು ಕೇಳಲ್ಲ, ಹಠ, ನೆಗೆಟಿವ್ ಆಗಿ ಇದು ಮಾಡೋದು, ಕೆಲವು ಸಲ ಅವಮಾನ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಪದ ಅಥವಾ ಈ ರೀತಿ ಹೆಸರನ್ನೇ ಕೂಗ್ತಾ ಇರಬೇಕಾದ್ರೆ ಈ ರೀತಿ ಏನಾರು ಆಗ್ತಿತ್ತು ಅಂತಂದರೆ ನೇಮ್ ಕರೆಕ್ಷನ್ ಮಾಡಿದ್ರಿ, ಟೋಟಲ್ ಸೆಟ್ ಮಾಡಿದ್ರಿ, ಆಲ್ಫಾಬೆಟ್ಸ್ಗಳು ಕೂಡ ಸೆಟ್ ಮಾಡಿದ್ದೀರಾ, ಬಟ್ ಎಲ್ಲ ಒಂದು ಕಡೆ ಮಿಸ್ಟೇಕ್ ಆಗ್ತಿತ್ತು ಅಂತಂದರೆ ಕಾಲಿಂಗ್ ನೇಮ್ ಅಂತ ಹೇಳ್ತೀವಿ, ಆ ಹೆಸರನ್ನು ನಾವು ಕರಿತೀವಿ, ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ರೀತಿ ಏನಾದ್ರೂ ನಿಮಗೆ ಮ್ಯಾಚ್ ಆಗ್ತಿತ್ತು ಅಂದರೆ ಫಾರ್ಮ್ ಮಾಡಿ, ಅದರ ನೇಮ್ ಕರೆಕ್ಷನ್ ಏನಿರುತ್ತೆ ಅದರಲ್ಲಿ ಏನು ಕರೆಕ್ಷನ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓವರಾಲ್ ಬಂದಾಗ